ಬಾಬುಲಾಲ್ ಕೆಲಸವನ್ನ ಹುಡುಕಿಕೊಂಡು ಹಳ್ಳಿಯಿಂದ ಮುಂಬೈ ನಗರಕ್ಕೆ ಬರುತ್ತಾನೆ. ಅವನು ಕೆಲಸಕ್ಕಾಗಿ ತುಂಬಾ ಅಲೆಯುತ್ತಾನೆ, ಆದರೆ ಅವನಿಗೆ ಎಲ್ಲೂ ಕೆಲಸ ಸಿಗುವುದಿಲ್ಲ. ಮತ್ತು ದಿನವಿಡೀ ಬಿಸಿಲಿನಲ್ಲಿ ಓಡಾಡುವುದರಿಂದ ಅವನ ಆರೋಗ್ಯದ ಸ್ಥಿತಿ ಹದಗೆಡುತ್ತೆ. ಮುಂಬೈಗ್ ಬಂದು ಏನಾದ್ರೂ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿಗ್ ಬಂದು ನನ್ನ ಆರೋಗ್ಯನೇ ತಪ್ಪೋಯ್ತು. ಇನ್ ಸಿಟಿ ಗಾಳಿ ನನಗೆ ಯಾಕೋ ಸೂಟೆ ಆಗ್ತಾ ಇಲ್ಲ. ಇವಾಗಂತೂ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಬಾಬುಲಾಲ್ ಡಾಕ್ಟರ್ನ ಬಳಿ ಹೋಗುತ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಜನರ ಗುಂಪೇ ಸೇರಿಕೊಂಡಿರುತ್ತೆ. ವಿಚಾರಿಸಿದಾಗ ತಿಳಿಯುತ್ತದೆ, ಹೊರಗಿನ ಆಹಾರವನ್ನ ಸೇವಿಸಿ ಎಲ್ಲರ ಆರೋಗ್ಯ ಹದಗೆಟ್ಟಿರುತ್ತೆ. ಇದನ್ನ ನೋಡಿ ಬಾಬುಲಾಲ್ಗೆ ಒಂದು ವಿಚಾರವು ಹೊಳೆಯುತ್ತೆ. ಅಂದ್ರೆ ವಿಷಯ ಇದ, ನಾನ್ಯಾಕೆ ಇವರಿಗೆ ಊಟ ಮಾಡಿ ಬಡಿಸಬಾರದು? ಅದರಿಂದ ನನಗೆ ಕೆಲಸನೂ ಸಿಕ್ತಂಗಾಗುತ್ತೆ, ಇವರಿಗೆ ಊಟನೂ ಸಿಕ್ತಂಗಾಗುತ್ತೆ. ಬಾಬುಲಾಲ್ ಡಾಕ್ಟರ್ನಿಂದ ತನ್ನ ಔಷಧಿಯನ್ನ ತೆಗೆದುಕೊಳ್ತಾನೆ. ನಂತರ ಮನೆಗೆ ಬಂದು ತಿಂಡಿ ತಯಾರಿಸುವ ಕೆಲಸಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾನೆ. ಎಲ್ಲಕ್ಕಿಂತ ಮೊದಲು ರೇಷನ್ನ ಅಂಗಡಿಯಿಂದ ಬೇಕಾದ ಪದಾರ್ಥಗಳನ್ನ ತಗೊಳ್ತಾನೆ. ಇದರ ನಂತರ ಅವನು ಪಾತ್ರೆಯ ಅಂಗಡಿಗೆ ಹೋಗಿ ಬೇಕಾದಷ್ಟು ಬಾಕ್ಸ್ಗಳನ್ನ ತೆಗೆದುಕೊಳ್ತಾನೆ. ನಂತರ ಅಡುಗೆ ಮಾಡುವುದನ್ನ ಶುರು ಮಾಡ್ತಾನೆ. ಚೆನ್ನಾಗಿ ಅಡುಗೆ ಮಾಡ್ತೀನಿ, ಅವಾಗ್ಲೇ ಅಲ್ವಾ ಜನರಿಗೆ ನನ್ನ ಕೈ ಅಡುಗೆ ಇಷ್ಟ ಆಗೋದು. ಮತ್ತೆ ಜೊತೆಗೆ ನಾನು ಕ್ಲೀನಿಂಗಿಗೆ ತುಂಬಾನೇ ಗಮನ ಕೊಡಬೇಕು, ಅವಾಗ್ಲೇ ಜನರು ಆರೋಗ್ಯದಿಂದ ಇರೋದು. ಬಾಬುಲಾಲ್ ಸ್ವಚ್ಛವಾದ ರೀತಿಯಲ್ಲಿ ಅಡುಗೆಯನ್ನ ಮಾಡ್ತಾನೆ ಮತ್ತು ಜನರ ಮನೆ ಮನೆಗೆ ಹೋಗಿ ತಯಾರಿಸಿದ ಊಟವನ್ನ ಕೊಡ್ತಾನೆ. ಎಲ್ಲರಿಗೂ ಅವನ ಕೈ ಅಡುಗೆ ಬಹಳ ಇಷ್ಟವಾಗುತ್ತದೆ. ಅದಕ್ಕಾಗಿ ಎಲ್ಲರೂ ಅವನಿಗೆ ಟಿಫಿನ್ ಕೊಡುವುದಕ್ಕೆ ಕೇಳುತ್ತಾರೆ. ಅರೆ ವಾ, ನಾನು ಎಷ್ಟು ಅನ್ಕೊಂಡಿದ್ನೋ ಈ ಕೆಲಸ ಅಂತೂ ಅದಕ್ಕಿಂತ ಚೆನ್ನಾಗೇ ಸಾಕ್ತಾ ಇದೆ. ಇನ್ನು ನಾನು ಮನ್ಸಿಟ್ಟು ಕೆಲಸ ಮಾಡ್ಬೇಕು, ಆವಾಗ್ಲೇ ಜಾಸ್ತಿ ಜನಕ್ಕೆ ನಾನು ಟಿಫಿನ್ ಅನ್ನ ತಲುಪಿಸಕಾಗದು. ಬಾಬುಲಾಲ್ ತುಂಬಾ ಕಷ್ಟಪಡ್ತಾನೆ, ಆದರೂ ಕೂಡ ಅವನು ಎಲ್ಲರಿಗೆ ತನ್ನ ಟಿಫಿನ್ ಬಾಕ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕೆಲಸವನ್ನ ಅವನು ಒಬ್ಬನೇ ಮಾಡಬೇಕಾಗುತ್ತೆ. ರೇಷನ್ ತರುವುದು, ಅಡುಗೆ ಮಾಡುವುದು, ಟಿಫಿನ್ ಬಾಕ್ಸ್ ತಲುಪಿಸೋದು. ಅವನು ನೋಡ್ತಾನೆ ಬೆಳಿಗ್ಗೆ ಬೆಳಿಗ್ಗೆ ಹಲವಾರು ಜನರು ಆಫೀಸ್ಗೆ ಹೋಗೋದಕ್ಕೆ ಬಸ್ನ ಲೈನ್ನಲ್ಲಿ ನಿಂತಿದ್ದಾರೆ. ಇವರು ನೋಡಿದ್ರೆ ನನಗೆ ಅನ್ನಿಸ್ತಾ ಇಲ್ಲ ಆಫೀಸಿನ ಕೆಲಸದ ಕಾರಣದಿಂದ ಊಟ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ. ಒಂದ್ ವೇಳೆ ಇವರಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾಷ್ಟ ಸಿಕ್ಬಿಟ್ರೆ ಇವರೆಲ್ಲ ಆಫೀಸಿಗೆ ಸರಿಯಾದ ಸಮಯಕ್ಕೆ ತಲುಪ್ತಾರೆ, ಮತ್ತೆ ಹಸಿವಿನಿಂದ ಕೂಡ ಇರೋದೇ ಇಲ್ಲ. ಬಾಬುಲಾಲ್ ಒಂದು ಬಸ್ ರೆಸ್ಟೋರೆಂಟ್ ತೆಗೆಯೋದಕ್ಕೆ ಯೋಚಿಸ್ತಾನೆ. ಅದಕ್ಕಾಗಿ ಅವನು ತನ್ನ ಪತ್ನಿ ಮತ್ತು ತನ್ನ ತಮ್ಮನನ್ನ ನಗರಕ್ಕೆ ಕರೆಯುತ್ತಾನೆ ಮತ್ತು ಟಿಫಿನ್ ಸರ್ವಿಸ್ನಿಂದ ಸಂಪಾದಿಸಿದ ಹಣದಿಂದ ಒಂದು ಎರಡು ಮಹಡಿಯ ಬಸ್ ಅನ್ನ ಖರೀದಿಸ್ತಾನೆ. ಇನ್ನು ನನ್ನ ಏರಿಯಾದಲ್ಲಿ ಯಾರು ಹಸಿವಿನಿಂದ ಇರಬಾರದು, ನಾನು ಎಲ್ಲರಿಗೂ ತಿಂಡಿಯನ್ನ ಕೊಟ್ಟೆ ಆಫೀಸಿಗೆ ಕಳಿಸ್ತೀನಿ. ನಡಿ, ಇವತ್ತಿಂದನೇ ಆ ಕೆಲಸವನ್ನ ಶುರು ಮಾಡ್ತೀನಿ. ಶುಭ ಕಾರ್ಯದಲ್ಲಿ ತಡ ಯಾಕೆ? ಈಗ ಬಾಬುಲಾಲ್ ಮತ್ತು ಅವನ ಪತ್ನಿ ಹಾಗೂ ತಮ್ಮ ಎಲ್ಲರೂ ಸೇರಿ ಬಸ್ನಲ್ಲಿ ರೆಸ್ಟೋರೆಂಟ್ ಮಾಡುವ ತಯಾರಿಯನ್ನ ಮಾಡ್ಕೊಳ್ತಾರೆ. ನೋಡು, ಹೇಗಿದ್ರು ನನಗೆ ಗಾಡಿ ಓಡಿಸಕ್ ಬರುತ್ತೆ, ಅದಕ್ಕೆ ನಾನು ಬಸ್ಸನ್ನ ಓಡಿಸ್ತೀನಿ. ನನ್ನ ಕೈಯಿಂದ ಮಾಡಿರೋ ಅಡುಗೆ ಯಾರಾದ್ರೂ ತಿಂದ್ರೆ ಮತ್ತೊಂದ್ಸತಿ ಊಟ ಮಾಡೋದಕ್ಕೆ ಬೇರೆ ಕಡೆ ಹೋಗೋದೇ ಇಲ್ಲ. ಹಾ ಹಾ, ನೇರವಾಗಿ ಹೇಳೋ ಅಡುಗೆನ ನೀನೇ ಮಾಡ್ತೀಯಾ ಅಂತ ಈ ತರ ಸುದ್ದಿ ಬಳಸಿ ಯಾಕೆ ಹೇಳ್ತಾ ಇದೀಯಾ? ನಂಗೆ ಅಡುಗೆ ಮಾಡೋಕ್ಕೂ ಬರಲ್ಲ, ಗಾಡಿ ಓಡಿಸೋಕ್ಕೂ ಬರಲ್ಲ. ನಾನೇನು ಕೆಲಸ ಮಾಡಲಿ? ನಾನು ಮೊದಲೇ ಹೇಳಿದ್ದೆ ನಾನು ಸಿಟಿಗೆ ಬರೋದಿಲ್ಲ ಅಂತ. ನೋಡಿದ್ಯಾ, ನಾನು ಬಂದಿದ್ದಕ್ಕೆ ಏನು ಯೂಸೇ ಆಗಲಿಲ್ಲ. ನಿಂಗೆ ಬಸ್ ಓಡಿಸೋದು ಅಡುಗೆ ಮಾಡೋಕ್ಕೆ ಬರಲೇಬೇಕು ಅಂತ ಏನಾದರೂ ಇದೆಯಾ? ನೀನು ಮನ್ಸು ಮಾಡಿದ್ರೆ ನಮ್ಮ ಈ ಬಸ್ ರೆಸ್ಟೋರೆಂಟಲ್ಲಿ ನಮಗೆ ನೀನು ಸಹಾಯ ಮಾಡ್ಬೋದು, ನೀನು ಬೇರೆ ಕೆಲಸ ಕೂಡ ಮಾಡ್ಬೋದು. ಮತ್ತೆ ಯಾವ ಕೆಲಸ ಇರುತ್ತೆ? ಎರಡು ಕೆಲಸ ಮಾಡೋಕ್ಕೂ ನೀವಿಬ್ರು ಇದ್ದೀರಲ್ವಾ? ಊಟನ ಕೊಡೋಕ್ಕಾದ್ರೂ ವ್ಯಕ್ತಿ ಬೇಕು ತಾನೆ, ಮತ್ತೆ ನೀನು ಯಾರಿಗೆ ಊಟ ಕೊಡ್ತೀಯೋ ಅವರಿಂದ ಕಾಸು ಇಸ್ಕೊಳ್ಳೋದಕ್ಕೂ ಜನ ಬೇಕು ತಾನೆ. ಹೇಳು, ಆ ಕೆಲಸನ ಯಾರು ಮಾಡ್ತಾರೆ? ಸರಿ, ಹಾಗಾದ್ರೆ ನಾನು ವೇಟರ್ ಮತ್ತೆ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತೀನಿ. ನೋಡು, ಇದಪ್ಪ ಮಾತಂದ್ರೆ, ಇನ್ಮೇಲೆ ಹೇಳ್ಬೇಡ ನೀನು ಸಿಟಿಗೆ ಬಂದಿರೋದಕ್ಕೆ ಏನು ಪ್ರಯೋಜನ ಆಗಿಲ್ಲ ಅಂತ. ಇಲ್ಲ, ಇನ್ನು ಹೇಳಲ್ಲ. ಬನ್ನಿ, ಇವತ್ತೊಂದು ಡೆಮೋ ತಗೊಂಡು ನೋಡೋಣ. ಆದ್ರೆ ಇವತ್ತು ಸಂಡೇ ಅಲ್ವಾ? ಇವತ್ತು ಯಾರು ಆಫೀಸ್ಗೆ ಹೋಗ್ತಾರೆ? ಇವತ್ತು ನಾವು ಎಲ್ಲಾ ವಸ್ತುವನ್ನ ಬಸ್ ಅಲ್ಲಿ ಸೆಟ್ ಮಾಡೋಣ, ಯಾಕಂದ್ರೆ ನಾಳೆ ನಮಗೆ ಬೆಳಿಗ್ಗೆ ತುಂಬಾ ತೊಂದರೆ ಆಗ್ಬಾರ್ದು. ನಂಗೆ ಅನ್ಸೋ ಪ್ರಕಾರ ರೆಸ್ಟೋರೆಂಟಿನ ಎಲ್ಲ ಸೆಟಪ್ ಅನ್ನ ನಮ್ಮ ಮೇಲಿನ ಮಹಡಿಯಲ್ಲಿ ಮಾಡ್ಬೇಕು ಅಂತ. ಯಾರಿಗೆಲ್ಲ ಊಟ ಬೇಕೋ ಅವರು ಮೇಲ್ಗಡೆ ಬರ್ತಾರೆ, ಮತ್ತೆ ತಿಂದ್ಮೇಲೆ ಕೆಳಗಡೆ ಬರ್ತಾರೆ. ಇದರಿಂದ ಬೇರೆ ಸವಾರಿಕರಿಗೆ ಯಾವುದೇ ತೊಂದರೆ ಆಗಲ್ಲ. ಹೌದು, ಇದು ಸರಿಯಾಗಿರುತ್ತೆ. ಅಡುಗೆ ಮನೆಗೆ ಬೇಕಾಗಿರೋದನ್ನ ನಾವು ಮೇಲ್ಗಡೆ ಮಾಡ್ಕೊಳ್ಳೋಣ, ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಇವೆರಡು ಕೂಡ ಮಿಕ್ಸ್ ಆಗಬಾರ್ದು.
ಮೂರು ಜನ ಸೇರಿ ಬಸ್ನಲ್ಲಿ ರೆಸ್ಟೋರೆಂಟ್ ಮಾಡುವ ತಯಾರಿಯನ್ನ ಮಾಡ್ಕೊಳ್ತಾರೆ. ಅವರೆಲ್ಲರೂ ತಮ್ಮ ಪೂರ್ತಿ ಪಾತ್ರೆಯನ್ನ ಕೆಲವು ಕುರ್ಚಿಗಳ ಜೊತೆಗೆ ಕೆಲವು ಮೇಜನ್ನು ಸಹ ಬಸ್ನಲ್ಲಿ ಇಡುತ್ತಾರೆ. ಬಸ್ಸಿನ ಮೇಲಿನ ಮಹಡಿಯಲ್ಲಿ ಎಲ್ಲಾ ವಸ್ತುಗಳನ್ನು ಇಡುವ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಇದಪ್ಪ ಸೆಟಪ್ ಅಂದ್ರೆ. ಇನ್ಮೇಲ್ ನೋಡು, ನಾಳೆ ಬೆಳಗ್ಗೆಯಿಂದನೇ ನಮ್ಮ ಸರ್ವಿಸ್ ಅನ್ನ ನಾವು ಶುರು ಮಾಡೋಣ. ಆದ್ರೆ ಅದಕ್ಕೆ ನಮ್ಮ ಬಸ್ನ ರೆಸ್ಟೋರೆಂಟ್ ನ ಬಗ್ಗೆ ಕೂಡ ತಿಳಿದಿರ್ಬೇಕು ಅಲ್ವಾ? ನಾವೊಂದ್ ದೊಡ್ಡ ಬೋರ್ಡ್ ಅನ್ನ ಬಸ್ನ ಮುಂದೆ ಹಾಕ್ಬೇಕು. ಈಗ ಬಾಬುಲಾಲ್ ಅಂಗಡಿಯಿಂದ ಒಂದು ದೊಡ್ಡದಾದ ಬೋರ್ಡ್ ಅನ್ನ ಮಾಡಿಸಿ ತರ್ತಾನೆ. ಅದರಲ್ಲಿ ದೊಡ್ಡದಾದ ಅಕ್ಷರದಿಂದ ಬರೆದಿದೆ, ಬಾಬು ಬಸ್ ರೆಸ್ಟೋರೆಂಟ್. ಈಗ ಆ ಬೋರ್ಡ್ ಅನ್ನ ಬಸ್ನ ಮುಂದೆ ನೇತು ಹಾಕ್ತಾನೆ. ಈಗ ಎಲ್ಲರೂ ಬೆಳಿಗ್ಗೆ ಆಗುವವರೆಗೆ ಕಾಯ್ತಾರೆ. ಬೆಳಿಗ್ಗೆ ಆಗುತ್ತೆ, ಆದರೆ ಯಾರೂ ಕೂಡ ಅವರ ಬಸ್ ರೆಸ್ಟೋರೆಂಟ್ಗೆ ಬರುವುದಿಲ್ಲ. ಇದನ್ನ ನೋಡಿ ಎಲ್ಲರೂ ನಿರಾಶರಾಗ್ತಾರೆ. ಇದೇನಣ್ಣ, ನಮ್ ಬಸ್ಸಲ್ಲಂತೂ ಯಾರು ಹತ್ತುತ್ತಾನೆ ಇಲ್ಲ, ಇವಾಗ ಏನ್ ಮಾಡೋದು? ಮಾಡದೇನು, ಹೋಗಿ ಜನರನ್ನ ನಾವೇ ಕರ್ಕೊಂಡ್ಬರ್ಬೇಕು. ಬಾಬುಲಾಲ್ ಮತ್ತು ಅವನ ತಮ್ಮ ಶ್ಯಾಮ್ಲಾಲ್ ಜನರಿಗೆ ಅವರ ಬಸ್ ರೆಸ್ಟೋರೆಂಟ್ ಬಗ್ಗೆ ಹೇಳಲು ಶುರು ಮಾಡ್ತಾರೆ. ನೋಡಿ ಅಣ್ಣ, ಈ ತರ ಬಿಸಿಲಲ್ಲಿ ಬಸ್ಸಿಗೋಸ್ಕರ ಕಾಯೋದ್ರ ಬದಲು ನೀವು ನಮ್ಮ ಬಸ್ಸಲ್ಲಿ ಬಂದು ಕೂತ್ಕೊಳ್ಳಿ. ಅಲ್ಲಿ ನಿಮಗೆ ನಿಮ್ಮ ತಿಂಡಿ ಕೂಡ ಸಿಗುತ್ತೆ, ಮತ್ತೆ ನಿಮ್ಮ ಆಫೀಸಿಗೂ ಕೂಡ ಬಿಡ್ತೀವಿ. ಹೌದಾ? ಅಂಥದ್ದು ಯಾವ್ದಪ್ಪ ಬಸ್? ಅದು ತಿಂಡಿ ಕೂಡ ಕೊಡ್ತಾ ಇದೆಯಲ್ಲ, ಬಸ್ ರೆಸ್ಟೋರೆಂಟ್ ಅದು. ನೀವು ಮೊದಲು ಬನ್ನಿ, ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಆ ವ್ಯಕ್ತಿ ತನ್ನ ಹಲವಾರು ಗೆಳೆಯರೊಂದಿಗೆ ಬಾಬುಲಾಲ್ನ ಬಸ್ ರೆಸ್ಟೋರೆಂಟ್ ಬಳಿಗೆ ಬರ್ತಾರೆ. ಬಾಬುಲಾಲ್ನ ಪತ್ನಿ ಎಲ್ಲರಿಗೆ ತಿಂಡಿಯನ್ನ ತಯಾರಿಸ್ತಾಳೆ. ಅದು ಎಲ್ಲರಿಗೆ ತುಂಬಾನೇ ಇಷ್ಟ ಆಗುತ್ತೆ. ನೀವಂತೂ ಒಳ್ಳೆ ಉಪಾಯವನ್ನ ಮಾಡಿದ್ದೀರಾ ಅಣ್ಣವ್ರೆ. ಆಫೀಸಿಗೆ ತಲುಪ್ದಂಗೂ ಆಗುತ್ತೆ, ಹಾಗೂ ಜೊತೆಗೆ ತಿಂಡಿ ತಿಂದಂಗೂ ಆಗ್ಬಿಡುತ್ತೆ. ಹಾ, ಅನುಕೂಲ ಅಂತೂ ಚೆನ್ನಾಗಿದೆ. ಆದ್ರೂ ಕೂಡ ನಮ್ಮ ಬಸ್ಸಿಗೆ ಯಾರೂ ಬರ್ತಾ ಇಲ್ಲ, ಯಾಕಂದ್ರೆ ನಿಮ್ಮ ಬಸ್ ರೆಸ್ಟೋರೆಂಟ್ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಯಾರೂ ಬರ್ತಾ ಇಲ್ಲ, ಜನರಿಗೆ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಇವಾಗ ನೀವೇ ನೋಡಿ, ನೀವು ನನಗೆ ಹೇಳ್ದಾಗ್ಲೇ ತಾನೇ ನಾನು ನಿಮ್ಮ ಬಸ್ಸಿಗೆ ಹತ್ತಿರೋದು. ಹೇಳಿ, ನಾನು ಇಷ್ಟು ದೊಡ್ಡ ಬೋರ್ಡ್ ಅಂತೂ ಹಾಕಿದ್ದೀನಲ್ಲ, ಆದ್ರೂ ಕೂಡ ಹೇಗೆ ಹೇಳಿ ಇವಾಗ ನಾನು ಬಸ್ ರೆಸ್ಟೋರೆಂಟ್ ಬಗ್ಗೆ? ಬೋರ್ಡ್ ಏನೋ ಹಾಕಿದೀಯಾ, ಆದ್ರೆ ಅದನ್ನ ನೋಡೋದು ಜನ ಬಸ್ ಹತ್ರ ಬಂದಾಗ ತಾನೇ. ಏನಾದ್ರೂ ಹೊಸ್ದಾಗ್ ಮಾಡು, ಜನರಿಗೆ ಬಸ್ ಹತ್ರ ಬರದೇ ಇದ್ರು ಕೂಡ ನಿಮ್ಮ ಬಸ್ ರೆಸ್ಟೋರೆಂಟ್ ಬಗ್ಗೆ ಅವರಿಗೆ ಗೊತ್ತಾಗ್ಬೇಕು. ಅದೇ ಅಲ್ವಾ ನಿನಗೆ ಬೇಕಾಗಿರೋದು? ಹಾ, ಇದು ಚೆನ್ನಾಗಿರುತ್ತೆ. ಈಗ ಬಾಬುಲಾಲ್ ಹಲವಾರು ಪ್ಯಾಂಪ್ಲೆಟ್ಸ್ ಗಳನ್ನ ಮುದ್ರಿಸ್ತಾನೆ ಮತ್ತು ಅದನ್ನ ಹಲವಾರು ಜಾಗಕ್ಕೆ ಹೋಗಿ ಹಂಚುತ್ತಾನೆ ಮತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಸಾಲಲ್ಲಿ ನಿಂತಿರುವ ಜನರಿಗೂ ಕೂಡ ಕೊಡುತ್ತಾನೆ. ಇದರ ಜೊತೆಗೆ ಅವನು ಮನೆ ಮನೆಗೂ ಕೂಡ ಹೋಗಿ ಈ ಪ್ಯಾಂಪ್ಲೆಟ್ ಅನ್ನ ಹಂಚುತ್ತಾನೆ. ಇದರಿಂದ ಅವನ ಬಸ್ ರೆಸ್ಟೋರೆಂಟ್ ನ ಬಗ್ಗೆ ಎಲ್ಲರಿಗೂ ತಿಳಿಯುತ್ತದೆ ಮತ್ತೆ ಅವನ ಬಸ್ ರೆಸ್ಟೋರೆಂಟ್ ನ ಹೊರಗೆ ಜನರ ಗುಂಪೆ ಸೇರುತ್ತದೆ. ಅರೆ ಅಣ್ಣ, ಸ್ವಲ್ಪ ಹುಷಾರಾಗಿ ಹೋಗಿ, ಬಸ್ಸೇ ನಿಮ್ಮನ್ನ ಬಿಟ್ಟು ಓಡೋಗೋದಿಲ್ಲ, ಎಲ್ಲರೂ ಸರಿಯಾಗಿ ಕೂತ್ಕೊಳ್ಳಿ. ಶ್ಯಾಮ್ಲಾಲ್ ಎಲ್ಲರಿಗೂ ಟಿಕೆಟ್ ಕೊಡ್ತಾನೆ ಮತ್ತು ಊಟದ ಆರ್ಡರ್ ತೆಗೆದುಕೊಳ್ತಾನೆ ಮತ್ತು ಬಾಬುಲಾಲ್ ನ ಹೆಂಡತಿ ಅಡುಗೆ ಮಾಡ್ತಾಳೆ. ನಮ್ ನಾಲ್ಕು ಜನಕ್ಕೆ ಒಂದೊಂದು ಆಲೂ ಪರಾಟ ಕೊಡಿ ಬೇಗ. ಸರಿ ಮೇಡಮ್, ಇವಾಗ್ಲೇ ತರ್ತೀನಿ. ಹಲವಾರು ಜನ ಮೇಲಿನ ಮಹಡಿಯಲ್ಲಿ ಊಟವನ್ನ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ಜನ ಕೆಳಗೆ ಕೂತು ಪ್ರವಾಸಿಸ್ತಾ ಇದ್ದಾರೆ. ತಗೊಳ್ಳಿ ಮೇಡಮ್ ನಿಮ್ಮ ಪರೋಟ ಹಾಗೂ ಈ ಹೋಟೆಲಿನ ಟೇಸ್ಟಿ ಉಪ್ಪಿನಕಾಯಿ. ಥ್ಯಾಂಕ್ ಯು ಅಣ್ಣ. ಸಮಯ ಕಳಿತಿದ್ದ ಹಾಗೆ ಬಾಬುಲಾಲ್ ನ ಬಸ್ ರೆಸ್ಟೋರೆಂಟ್ ನಲ್ಲಿ ಜನರ ಗುಂಪು ಹೆಚ್ಚಾಗುತ್ತೆ. ಈಗ ಊರಿನ ಎಲ್ಲ ಜನರಿಗೂ ಈ ಬಸ್ ರೆಸ್ಟೋರೆಂಟ್ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ಈ ಬಸ್ ರೆಸ್ಟೋರೆಂಟ್ ನಲ್ಲಿ ಪ್ರವಾಸಿಸೋದಕ್ಕೆ ಇಷ್ಟಪಡ್ತಾರೆ. ನೋಡ್ತಿದ್ದ ಹಾಗೆ ಬಾಬುಲಾಲ್ಗೆ ನಗರದಲ್ಲಿ ಎಲ್ಲರೂ ಗುರುತಿಸಲು ಶುರು ಮಾಡ್ತಾರೆ. ನಂತರ ತುಂಬಾ ದುಡ್ಡು ಸಂಪಾದಿಸಿ ಇಲ್ಲಿ ಒಂದು ಅವನಿಗೆ ಒಂದು ಸುಂದರವಾದ ಮನೆಯನ್ನ ಖರೀದಿಸ್ತಾನೆ. ಒಂದೂರಲ್ಲಿ ರೀನಾ ಮತ್ತೆ ಮೀನಾ ಅನ್ನೋ ಅಕ್ಕ ತಂಗೀರಿದ್ರು. ರೀನಾ ದೊಡ್ಡೋಳು, ಮೀನಾ ಅವಳಿಗಿಂತ 2 ವರ್ಷ ಚಿಕ್ಕವಳು. ಇವರಿಬ್ರಲ್ಲಿ ಬಹಳಷ್ಟು ಪ್ರೀತಿ ಇತ್ತು ಮತ್ತೆ ಇಬ್ರು ಯಾವಾಗ್ಲೂ ಜೊತೆಯಲ್ಲಿರ್ತಿದ್ರು. ಅವ್ರ ತಂದೆದು ರೀನಾ ಮೀನಾ ಅನ್ನೋ ಒಂದು ಡಾಬಾ ಇತ್ತು. ಅವರ ತಂದೆಯ ಮೃತ್ಯು ನಂತರ ರೀನಾ ಮತ್ತೆ ಮೀನಾ ಆ ಡಾಬಾನ ನೋಡ್ಕೊಳ್ತಾ ಇದ್ರು. ಮೀನಾ, ನಾಳೆ ನಾವು ತರಕಾರಿಗಳದು ಸ್ಟಾಕ್ ತಗೊಳಕ್ ಹೋಗ್ಬೇಕು, ಜ್ಞಾಪಕ ಇದೆಯಲ್ಲ? ಹಾ, ನನ್ಗೆ ಚೆನ್ನಾಗ್ ಜ್ಞಾಪಕ ಇದೆ. ನಾನು ಅಂಕಲ್ಗೆ ಹೇಳಿದ್ದೀನಿ ಬೆಳಿಗ್ಗೆ ವ್ಯಾನ್ ರೆಡಿ ಇಡ್ಬೇಕು ಅಂತ. ಒಳ್ಳೆ ಕೆಲ್ಸ, ಬಾ ನಾವಿಬ್ರು ಸೇರಿ ಓ ತಿಂಗಳು ಲೆಕ್ಕ ಹಾಕೋಣ. ಇಬ್ರು ಅಕ್ಕ ತಂಗಿರು ಸೇರ್ಕೊಂಡು ಈ ರೀತಿ ಇಬ್ರು ಎಲ್ಲ ಕೆಲ್ಸ ಮಾಡ್ತಾ ಇದ್ರು. ಇಬ್ರಿಗೂ ಒಂದಿನೂ ಮನಸ್ತಾಪ ಆಗೇ ಇಲ್ಲ. ಇಬ್ರು ಬಹಳ ಪ್ರೀತಿಯಿಂದ ಇರ್ತಾ ಇದ್ರು.
ಮಾರನೇ ದಿನ ಬೆಳಿಗ್ಗೆ. ರೀನಾ ಎದ್ದೇಳು ಬಾ, ಬೇಗ ನಾವು ಹೊರಡ್ಬೇಕಲ್ಲ. ರೀನಾ ಯಾವುದೇ ಉತ್ತರ ಕೊಡ್ತಿರ್ಲಿಲ್ಲ. ಆಗ ಮೀನಾ ರೀನಾನ ಮುಟ್ಟಿ ನೋಡ್ತಾಳೆ. ಆಗ ಅವಳಿಗೆ ಗೊತ್ತಾಗತ್ತೆ ರೀನಾಗೆ ಬಹಳ ಜ್ವರ ಇದೆ ಅಂತ. ಅರೆ ಇದೇನು, ರೀನಾ ಶರೀರ ಅಂತೂ ಇಷ್ಟು ಬಿಸಿ ಇದೆಯಲ್ಲ, ಇದ್ದಕ್ಕಿದ್ದ ಹಾಗೆ ಇವಳಿಗೆ ಇಷ್ಟೊಂದು ಜ್ವರ ಹೇಗ್ ಬಂತು? ನಾನು ಈಗ್ಲೇ ಯಾವ್ದಾದ್ರು ಒಳ್ಳೆ ಡಾಕ್ಟರ್ನ ಕರೆಸ್ಬೇಕು. ಮೀನಾ ಹರಿಯ ಅಂಕಲ್ಗೆ ಹೇಳಿ ಡಾಕ್ಟರ್ನ ಕರೆಸ್ತಾಳೆ. ಡಾಕ್ಟರ್ ರೀನಾನ ನೋಡ್ತಾರೆ ಮತ್ತೆ ಅವಳಿಗೆ ಮಾತ್ರೆ ತಗೊಂಡು ಆರಾಮಾಗಿರ್ಬೇಕು ಅಂತಾರೆ. ಮೀನಾ ಕೂಡ ರೀನಾಗ್ ಹೇಳ್ತಾಳೆ ನೀನು ಚೆನ್ನಾಗ್ ರೆಸ್ಟ್ ತಗೋ ಅಂತ. ಆದ್ರೆ ಮೀನಾ, ನೀನೊಬ್ಳೆ ದಾಬಾಗೆ ಹೇಗ್ ಹೋಗ್ತೀಯಾ, ದಾಬಾ ಹೇಗ್ ನೋಡ್ಕೊಳ್ತೀಯಾ? ನನಗೂ ಈಗ್ಲೇ ಹುಷಾರಿಲ್ದೆ ಆಗ್ಬೇಕಿತ್ತ. ರೀನಾ ನೀನ್ ಯೋಚನೆ ಮಾಡ್ಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ನೀನು ಮೊದ್ಲು ಹುಷಾರಾಗೋದನ್ನ ನೋಡು. ನಾನ್ ಈಗ್ಲೇ ಹರಿಯ ಅಂಕಲ್ ಜೊತೆ ಹೋಗ್ತೀನಿ ಮತ್ತೆ ತರಕಾರಿ ತಗೊಂಡು ದಾಬಾಗ್ ಹೋಗ್ತೀನಿ, ಆಮೇಲೆ ನಿನ್ನ ನೋಡಕ್ ಬರ್ತೀನಿ. ಮೀನಾ ಇದಕ್ಕೂ ಮುಂಚೆ ಒಬ್ಳೆ ಏನೂ ಮಾಡಿರ್ಲಿಲ್ಲ, ಅದಕ್ಕೆ ಅವಳು ಸ್ವಲ್ಪ ಭಯ ಪಟ್ಕೊಂಡಿದ್ಲು. ಅವಳು ಹರಿಯ ಅಂಕಲ್ ಜೊತೆ ತರಕಾರಿ ಮಾರ್ಕೆಟ್ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಬ್ಬ ತರಕಾರಿ ಮಾರೋನ್ ಸಿಗ್ತಾನೆ. ಬನ್ನಿ ಮೇಡಮ್ ಬನ್ನಿ, ಯಾವ ತರಕಾರಿ ಎಲ್ಲ ಪ್ಯಾಕ್ ಮಾಡ್ಬೇಕು ಅಂತ ಹೇಳಿ, ಎಲ್ಲಾನು ಫ್ರೆಶ್ ಆಗಿದೆ, ಏನ್ ಬೇಕು ಮೇಡಮ್? ಅಣ್ಣವ್ರೆ, 5 ಕೆಜಿ ಟೊಮೆಟೊ, 10 ಕೆಜಿ ಆಲೂಗಡ್ಡೆ ಕೊಡಿ. ಅರೆ ಮೇಡಮ್, ಅಣ್ಣ ಅಂತ ಹೇಳ್ಬೇಡಿ, ನನಗೂ ನಿಮ್ಮ ವಯಸ್ಸೇ. ನನ್ನ ಹೆಸರು ರಾಹುಲ್, ನನ್ನ ಹೆಸರು ಕೇಳಿರ್ತೀರಲ್ವಾ? ಹಾ ಹಾ ಹೌದು ಸರಿ. ಹಾ ರಾಹುಲ್ ಅವ್ರೆ. ರಾಹುಲ್ ಮತ್ತೆ ಮೀನಾದು ಹೀಗೆ ಬಹಳಷ್ಟು ಮಾತುಕತೆ ನಡೆಯುತ್ತೆ. ಅದಾದ್ಮೇಲೆ ಮೀನಾ ಯಾವಾಗ್ಲೂ ರಾಹುಲ್ ಅವ್ರ ಹತ್ರನೇ ತರಕಾರಿ ತಗೊಳ್ತಾಳೆ ಮತ್ತೆ ಅವಳ ದಾಬಾ ಎಲ್ಲ ಜಾನ್ಕಾರಿ ಕೊಟ್ಬಿಡ್ತಾಳೆ. ಹೌದು, ನಾನು ಮತ್ತೆ ನನ್ ದೊಡ್ಡಕ್ಕ ನಡೆಸ್ತೀವಿ ಮತ್ತೆ ನಾವಿಬ್ರು ಅರ್ಧರ್ಧ ದುಡ್ಡನ್ನ ತಗೊಳ್ತೀವಿ. ನನಗೆ ತಂದೆ ಇಲ್ಲ, ನಮ್ಮಕ್ಕ ಬಹಳ ಒಳ್ಳೆಯವರು, ನನ್ನ ಬಹಳ ಚೆನ್ನಾಗ್ ನೋಡ್ಕೊಳ್ತಾಳೆ. ರಾಹುಲ್ ಮೀನಾ ಹೇಳೋ ಎಲ್ಲ ಮಾತನ್ನ ಚೆನ್ನಾಗ್ ಕೇಳಿಸ್ಕೊಳ್ತಾನೆ. ಅದಾದ್ಮೇಲೆ ಅವನ್ ಹೇಳ್ತಾನೆ, ಮೀನಾ ನನಗೆ ನಿನ್ನ ತುಂಬಾ ಇಷ್ಟ, ನೀನು ನನ್ ಜೊತೆ ನಮ್ ಮನೆಗ್ ಬರ್ತೀಯ? ಹೌದು, ಆದ್ರೆ ನಾನೀಗ ಡಾಬಾಗ್ ಹೋಗಿ ಕೆಲ್ಸ ಮಾಡ್ಬೇಕಲ್ಲ, ಇವತ್ತಂತೂ ನಮ್ಮ ಅಕ್ಕ ಕೂಡ ಇಲ್ಲ, ನಂಗ್ ಗೊತ್ತಿಲ್ಲ ನಾನು ಒಬ್ಳೆ ಹೇಗ್ ಮ್ಯಾನೇಜ್ ಮಾಡ್ತೀನಿ. ಹಾ ಸರಿ, ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ನೀನು ಒಬ್ಳೆ ಕಷ್ಟ ಪಡಬೇಕಾಗಿರೋ ಅವಶ್ಯಕತೆ ಇರಲ್ಲ, ನಾನು ನಿನ್ ಜೊತೆ ಸ್ವಲ್ಪ ಹೊತ್ತು ಇದ್ದಾಗೆ ಇರುತ್ತೆ. ಮೀನಾ ರಾಹುಲ್ನ ಕೂಡ ಡಾಬಾ ಕರ್ಕೊಂಡ್ ಬರ್ತಾಳೆ. ಡಾಬಾನ ನೋಡಿ ರಾಹುಲ್ ಹೇಳ್ತಾನೆ, ನಿನ್ನ ಡಾಬಾ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ, ಆದ್ರೆ ಇದ್ರಲ್ಲಿ ಒಂದೇ ಒಂದು ಕೊರತೆ ಇದೆ, ಇದಕ್ಕೆ ರೀನಾ ಮೀನಾ ಡಾಬಾ ಅಂತ ಹೆಸರಿಡದೆ ಮೀನಾ ಡಾಬಾ ಅಂತ ಹೆಸರಿಡ್ಬೇಕಾಗಿತ್ತು. ನೀನು ಎಷ್ಟು ಚೆನ್ನಾಗಿದ್ಯಾ, ಎಷ್ಟು ಕೆಲಸ ಮಾಡ್ತೀಯಾ, ಆದ್ರೆ ನನ್ನ ಆಸೆ ಏನಂದ್ರೆ ಇದಕ್ಕೆ ಮೀನಾ ಡಾಬಾ ಅಂತ ಇರ್ಬೇಕು. ಇಲ್ಲ, ನೀನ್ ಹೇಳ್ತಿರೋದಾದ್ರೂ ಏನು, ಈ ಡಾಬಾ ನಮ್ಮಿಬ್ಬರ ಕಷ್ಟದಿಂದಾನೇ ನಡೆಯೋದು, ಅದಕ್ಕೆ ಇದ್ರ ಹೆಸರು ರೀನಾ ಮೀನಾ ಡಾಬಾ ಅಂತಾನೇ ಇರುತ್ತೆ. ಇವಾಗ ನಾನಿದ್ದೀನಲ್ವಾ ನಿನಗೆ ಸಹಾಯ ಮಾಡ್ಲಿಕ್ಕೆ, ಇವಾಗ ನಿನ್ನ ಅಕ್ಕನ ಅವಶ್ಯಕತೆ ಏನಿದೆ ಯೋಚನೆ ಮಾಡು. ಈ ಎಲ್ಲ ಡಾಬಾನು ನಿನಗೆ ಸ್ವಂತ ಆಯ್ತು ಅಂತ ಇಟ್ಕೋ, ನಾವಿಬ್ರಳು ಎಷ್ಟು ಸಂತೋಷವಾಗಿರ್ಬೋದು. ರೀನಾಗೆ ಇನ್ನೂ ಸ್ವಲ್ಪ ದಿನ ಹುಷಾರಿರೋದೇ ಇಲ್ಲ. ಆದ್ರೆ ಈ ಕಡೆ ರಾಹುಲ್ ರೀನಾಗೆ ನಿಧಾನವಾಗಿ ಮೀನಾ ಬಗ್ಗೆ ಏನೇನೋ ಹೇಳ್ಕೊಡ್ತಾನೆ. ಅವನು ಅವಳಿಗೆ ಹೇಳ್ತಾನೆ ಇರ್ತಾನೆ, ನೀನು ಈ ಡಾಬಾನ ನಿನ್ ಹೆಸರಿಗೆ ಮಾಡ್ಕೋ, ಆಮೇಲೆ ನಾನ್ ನಿನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ, ಮತ್ತೆ ನಾವಿಬ್ರು ಸೇರಿ ಒಳ್ಳೆ ಜೀವನ ನಡೆಸೋಣ ಅಂತ. ಮೀನಾ ನಿಧಾನವಾಗಿ ಅವನ್ ಹೇಳೋದ್ನ ಕೇಳ್ಬಿಡ್ತಾಳೆ. ಮತ್ತೆ ರೀನಾ ಡಾಬಾ ಪೇಪರ್ಸ್ ಮಾಡಿಸ್ಕೊಂಡು ಮೀನಾ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ಬಿಡ್ತಾಳೆ. ರೀನಾ ಆರೋಗ್ಯ ಸರಿ ಇರೋದಿಲ್ಲ, ಅದಕ್ಕೆ ಅವಳು ಏನನ್ನೂ ಕೇಳದೆ ಸೈನ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಮೀನಾ ರೀನಾ ಮೀನಾ ಡಾಬಾ ಅಂತ ಹೆಸರು ತೆಗೆದು ಮೀನಾ ಡಾಬಾ ಅಂತ ಇಡ್ತಾಳೆ, ಮತ್ತೆ ರಾಹುಲ್ನ ಜೊತೆ ಇರ್ತಾಳೆ. ಈಗ ರೀನಾಗೆ ಆರೋಗ್ಯ ಸರಿ ಹೋಗುತ್ತೆ, ಮತ್ತೆ ಅವಳು ಡಾಬಾಗೆ ಬರ್ತಾಳೆ. ಅವಳು ರಾಹುಲ್ನ ಮೊದಲನೇ ಬಾರಿ ನೋಡ್ತಾಳೆ, ಆದ್ರೆ ರಾಹುಲ್ನ ನೋಡಿದ ತಕ್ಷಣ ಅವಳಿಗೆ ಅವನು ಸರಿ ಇಲ್ಲ ಅಂತ ಅನ್ಸುತ್ತೆ. ಮೀನಾ ಇದೆಲ್ಲ ನೀನೇನ್ ಮಾಡ್ಬಿಟ್ಟೆ, ನೀನ್ ಈ ರೀತಿ ನಮ್ ಬೋರ್ಡ್ ಯಾಕೆ ಚೇಂಜ್ ಮಾಡ್ದೆ, ಮತ್ತೆ ಈ ಮನುಷ್ಯ ಯಾರು? ಈಗ ಈ ಡಾಬಾ ನಂದು, ನಿಂದು ಇದ್ರ ಮೇಲೆ ಅಧಿಕಾರನೇ ಇಲ್ಲ. ನಿನಗ್ ಬೇಕಾದ್ರೆ ನಾನೇ ನಿನಗೆ ಪೇಪರ್ಸ್ ತೋರಿಸ್ತೀನಿ. ನಿನಗೇನ್ ಒಳ್ಳೇದು ಅಂದ್ರೆ ನೀನು ಮೊದ್ಲು ಇಲ್ಲಿಂದ ಹೊರಟೋಗ್ಬಿಡು, ಮತ್ತೆ ನಾನು ಮತ್ತೆ ರಾಹುಲ್ ಈ ಡಾಬಾನ ಚೆನ್ನಾಗ್ ನಡ್ಸೋಗ್ಬಿಡು. ರೀನಾಗೆ ಗೊತ್ತಾಗ್ಬಿಡತ್ತೆ ಯಾರೋ ಅವಳ ತಂಗಿಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ. ಅವಳು ಆಗ ಜಗಳ ಆಡೋದು ಸರಿ ಇಲ್ಲ ಅನ್ಕೋತಾಳೆ. ಅವಳಿಗೆ ಪೂರ್ತಿ ಅರ್ಥ ಆಗುತ್ತೆ ಇದೆಲ್ಲ ಮಾಡಿರೋದು ರಾಹುಲ್ ಅಂತ. ಆದ್ರೆ ಈಗ ಮೀನಾ ಕಣ್ಣುಗಳಲ್ಲಿ ರಾಹುಲ್ನ ಪ್ರೀತಿ ತುಂಬಿಟ್ಟಿತ್ತು, ಅದಕ್ಕೆ ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅದಾದ್ಮೇಲೆ ಮೀನಾ ಡಾಬಾ ಎದುರುಗಡೆ
ಒಂದು ಚಿಕ್ಕ ಗಾಡಿಯಲ್ಲಿ ರೀನಾ ಡಾಬಾನ ಓಪನ್ ಮಾಡ್ತಾಳೆ. ಆದ್ರೆ ಮೀನಾ ಡಾಬಾ ತುಂಬಾ ಫೇಮಸ್ ಇದ್ದಿದ್ರಿಂದ ಯಾರು ರೀನಾ ಡಾಬಾಗೆ ಬರ್ಲಿಲ್ಲ. ಈಗ ನಾನೇನಾದ್ರೂ ಆ ಥರದ್ ಮಾಡ್ಬೇಕು, ನನ್ ಡಾಬಾ ತುಂಬಾ ಚೆನ್ನಾಗ್ ನಡಿಬೇಕು, ಆಮೇಲೆ ನಾನು ಮೀನಾಗೆ ನಿಜ ಹೇಳ್ತೀನಿ ಮತ್ತೆ ಆ ರಾಹುಲ್ನ ಬಂಧನದಿಂದ ಬಿಡಿಸ್ಬೇಕು. ರೀನಾ ಬಹಳ ಯೋಚನೆ ಮಾಡ್ತಾಳೆ. ಆಮೇಲೆ ಅವಳಗೊಂದು ಐಡಿಯಾ ಬರುತ್ತೆ. ಅವಳು ಅನ್ಕೋತಾಳೆ, ನಾನ್ ಯಾಕೆ ಒಂದೇ ತಟ್ಟೆಯಲ್ಲಿ 54 ರೀತಿಯ ಅಡ್ಗೆ ಬಡಿಸ್ಬಾರ್ದು, ಯಾಕೆ ಅಂದ್ರೆ ಜನಗಳಿಗೆ ವೆರೈಟಿ ಸಿಗ್ಲಿ ಅಂತ, ಮತ್ತೆ ಒಂದೇ ಪ್ಲೇಟಲ್ಲಿ ಅವರ ಎಲ್ಲ ಆಸೆಗಳು ಈಡೇರ್ಲಿ ಅಂತ. ಈ ರೀತಿ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಿದ್ರೆ ಜನಗಳು ಬರೋದು ಶುರುವಾಗುತ್ತೆ ಅಂತ. ಹಾ, ಈ ಐಡಿಯಾ ತುಂಬಾ ಚೆನ್ನಾಗಿದೆ. ನಾನ್ ಈ ಪ್ಲೇಟ್ಗೆ ಬಾಹುಬಲಿ ಥಾಲಿ ಅಂತ ಹೆಸರಿಡ್ತೀನಿ, ಮತ್ತೆ ನನ್ ಡಾಬಾ ಬಾಹುಬಲಿ ಥಾಲಿ ಪೂರ್ತಿ ಸಿಟಿಯಲ್ಲಿ ಫೇಮಸ್ ಆಗ್ಬಿಡುತ್ತೆ. ರೀನಾ ಅವಳ ಬಾಹುಬಲಿ ಥಾಲಿನ ಲಾಂಚ್ ಮಾಡ್ತಾಳೆ. ನೋಡ್ತಾ ನೋಡ್ತಾನೆ ಅವಳ ಬಾಹುಬಲಿ ಥಾಲಿ ಪೂರ್ತಿ ಸಿಟಿಯಲ್ಲಿ ಫೇಮಸ್ ಆಗ್ಬಿಡುತ್ತೆ, ಮತ್ತೆ ಅವಳ ರೀನಾ ಡಾಬಾ ಬಾಹುಬಲಿ ಥಾಲಿ ರೀನಾ ಡಾಬಾ ಅಂತ ಹೆಸರಾಗುತ್ತೆ. ಅವಳು ಬಹಳ ಹಣ ಸಂಪಾದಿಸ್ತಾಳೆ ಮತ್ತೆ ಅವಳ ಡಾಬಾನ ಬಹಳ ದೊಡ್ಡದಾಗಿ ಮಾಡ್ತಾಳೆ. ಅದ್ರ ಮುಂದೆ ಈಗ ಮೀನಾ ಡಾಬಾ ನಡೆಯೋದೇ ಇಲ್ಲ. ಒಂದ್ ರಾತ್ರಿ ಅವಳು ಅವಳ ಡಾಬಾನ ಮುಚ್ಚತಾ ಇರುವಾಗ ಅವಳಿಗೆ ಎದುರುಗಡೆ ಯಾರೋ ಕಿರ್ಚೋದು ಕೇಳಿಸುತ್ತೆ. ಅರೆ, ನಿನ್ ಜೊತೆ ಇವಾಗ ಯಾವ್ದನ್ನು ಬಾಕಿ ಇಲ್ಲ, ನನಗೆ ನಿನ್ ಜೊತೆ ಇರ್ಲಿಕ್ಕಾಗಲ್ಲ, ನಾನು ಹೋಗ್ತೀನಿ. ನೀನೇ ನಿನ್ನ ಡಾಬಾನ ನೋಡ್ಕೋ, ಏನು ಮಾಡ್ಲಿಕ್ಕಾಗಿಲ್ಲ ಅಂತ ಇಟ್ಕೋ. ಇಲ್ಲೇ ಈ ಡಾಬಾದಲ್ಲಿ ನೀನ್ ಸತ್ತೋಗ್ಬಿಡು. ಆದ್ರೆ ನೀನ್ ನನಗೆ ಹೇಳಿದ್ದೆ ನಿನಗೆ ನಾನಂದ್ರೆ ಇಷ್ಟ ಅಂತ, ಮತ್ತೆ ಏನೇ ಆದ್ರೂ ಕೂಡ ನನ್ನ ಬಿಟ್ಟು ಹೋಗಲ್ಲ ಅಂತ. ಹಣ ಇರೋ ತನಕ ಪ್ರೀತಿ ಇರುತ್ತೆ, ಇವಾಗೇನೆ ನಿನ್ ಜೊತೆ ಏನಿಲ್ಲ ಅಂತ ಗೊತ್ತಾಯ್ತಲ್ವಾ. ಇದನ್ನೆಲ್ಲ ಕೇಳಿ ಮೀನಾ ಅಳಕ್ ಶುರು ಮಾಡ್ತಾಳೆ. ರಾಹುಲ್ ಅಲ್ಲಿಂದ ಹೊರಟೋಗ್ತಾನೆ. ಆಗ್ಲೇ ರೀನಾ ಅಲ್ಲಿಗ್ ಬರ್ತಾಳೆ ಮತ್ತೆ ಅವಳನ್ನ ತಪ್ಕೊಂಡ್ಬಿಡ್ತಾಳೆ. ಮೀನಾ ಬಹಳ ಅಳ್ತಾಳೆ ಮತ್ತೆ ರೀನಾ ಹತ್ರ ಕ್ಷಮೆ ಕೇಳ್ತಾಳೆ. ರೀನಾ ಮೀನಾನ ಕ್ಷಮಿಸ್ಬಿಡ್ತಾಳೆ ಮತ್ತೆ ಇಬ್ರು ಅಕ್ಕ ತಂಗಿರು ಸೇರ್ಕೊಂಡು ಎರಡು ದಾಬಾಗಳನ್ನ ಬಹಳ ಚೆನ್ನಾಗಿ ನಡೆಸ್ತಾರೆ ಮತ್ತೆ ಪೂರ್ತಿ ಸಿಟಿಯಲ್ಲಿ ಅವರು ಹೆಸರುವಾಸಿ ಆಗ್ತಾರೆ. ರಾಜಸ್ಥಾನದ ಒಂದು ಇಲಾಖೆಯಲ್ಲಿ ಇಂದ್ರಲೋಕ ಅಂತ ಒಂದು ಹಳ್ಳಿ ಇತ್ತು. ಈ ಊರನ್ನ ಇಂದ್ರಲೋಕ ಅಂತ ಯಾಕೆ ಕರೀತಾ ಇದ್ರು ಅಂದ್ರೆ ಇಲ್ಲಿನ ಜನ ನೀರಿಗಾಗಿ ಮಳೆಯನ್ನೇ ಅವಲಂಬಿಸಿದ್ರು. ಮತ್ತೆ ಇವರೆಲ್ಲರೂ ಅನ್ಕೊಂಡಿದ್ದು ಮಳೆನ ಇಂದ್ರದೇವನೇ ಸುರಿಸೋದು ಅಂತ. ಅದಕ್ಕೆ ಆ ಊರಿನ ಜನ ವರ್ಷದಲ್ಲಿ ಒಂದು ಬಾರಿ ಇಂದ್ರದೇವನಿಗೆ ಒಂದು ದೊಡ್ಡ ಹೋಮವನ್ನ ಆಯೋಜಿಸ್ತಾ ಇದ್ರು. ನಮ್ಮ ಈ ಗ್ರಾಮ ಮರುಭೂಮಿಯಲ್ಲಿದ್ರೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಹೌದು, ನಮ್ಮೂರಿಗೆ ಇಂದ್ರದೇವನ ಕೃಪೆ ಇದೆ. ಇಲ್ಲ ಅಂದ್ರೆ ರಾಜಸ್ಥಾನಲ್ಲಿ ಈ ರೀತಿಯಾದ ಒಂದು ಊರು ಇದುವರೆಗೂ ಯಾರು ಕೂಡ ನೋಡಕ್ಕೆ ಸಾಧ್ಯವಿಲ್ಲ. ಅದು ನಿಜನೇ. ಈ ಗ್ರಾಮದ ಮೇಲೆ ಇಂದ್ರನ ಒಂದು ನೋಟ ಇದೆ. ಅವರ ಅನುಗ್ರಹದಿಂದನೇ ಒಂದೊಂದು ವರ್ಷನೂ ಇಲ್ಲಿ ಚೆನ್ನಾಗಿ ಮಳೆ ಬರ್ತಾ ಇದೆ. ಆದ್ರಿಂದನೇ ಇಲ್ಲಿ ಯಾರನ್ನು ನೀರಿಗೆ ಯಾವ ಕಷ್ಟನೂ ಪಡೋದಿಲ್ಲ. ಈ ವಾರ ಇಂದ್ರದೇವನಿಗಾಗಿ ಒಂದು ಹೋಮವನ್ನ ಆಯೋಜಿಸಿದ್ದಾರೆ. ನಾವೆಲ್ಲ ಅದರ ತಯಾರಿನ ಈಗ್ಲಿಂದ ನಡೆಸಬೇಕು. ಹೌದೌದು, ಎಲ್ಲ ತಯಾರಿನೂ ಮಾಡಬೇಕು. ಆದ್ರೆ ನಾನು ಇವಾಗ್ಲೇ ಏರ್ಪೋರ್ಟಿಗೆ ಹೋಗ್ಬೇಕು, ಯಾಕಂದ್ರೆ ನನ್ನ ಅಣ್ಣ ಬರ್ತಿದಾರಲ್ವಾ, ಇವತ್ತು ನಾನು ಬರ್ಲಿಕ್ಕಾಗಲ್ಲ. ಏನು ಪರವಾಗಿಲ್ಲ, ನೀನ್ ಅಣ್ಣನ್ನ ಕರ್ಕೊಂಡ್ ಬರಕ್ ಹೋಗು, ನಾನು ಇಲ್ಲೆಲ್ಲ ನೋಡ್ಕೊಳ್ತೀನಿ. ಸುರೇಶ್ ಅವರ ದೊಡ್ಡಣ್ಣನ ಕರ್ಕೊಂಡ್ ಬರಕ್ಕೆ ಅಂತ ಏರ್ಪೋರ್ಟ್ ಕಡೆ ಹೊರಡ್ತಾನೆ ಮತ್ತೆ ಸುಪ್ರಿಯಾ ಅದನ್ನೆಲ್ಲ ನೋಡ್ಕೊಳ್ತಿರ್ತಾಳೆ. ಸುರೇಶ್ ಅವರ ದೊಡ್ಡಣ್ಣ ಮಹೇಶ್ ನ ಕರ್ಕೊಂಡು ಏರ್ಪೋರ್ಟ್ ಇಂದ ವಾಪಸ್ ಅವನ ಊರಿಗೆ ಬರ್ತಾನೆ. ಮಹೇಶ್ ಈ ಹಳ್ಳಿಗೆ ಬಂದು ಬಹಳ ಸಂತೋಷವಾಗಿದ್ದಾನೆ. ಇಲ್ಲಿರುವಂತ ಗಾಳಿ, ಪ್ರಾಣಿ ಪಕ್ಷಿಗಳು ಇಂಥ ವಾತಾವರಣದಲ್ಲಿ ಇರೋದಕ್ಕೆ ಬಹಳನೇ ಖುಷಿ ಪಡ್ತಿದ್ದಾನೆ. ಅರೆ, ನಿಜವಾಗ್ಲೂ ನನ್ನ ಗ್ರಾಮ ಚೆನ್ನಾಗಿದೆ. ನಾನು ಹೊರದೇಶದಲ್ಲಿ ಈ ತರ ಇಲ್ಲದೆ ತುಂಬಾ ಕಷ್ಟಪಟ್ಟಿದ್ದೀನಿ. ಯಾಕಣ್ಣ, ಹೊರದೇಶದಲ್ಲಿರೋದು ನಿನಗೆ ಇಷ್ಟ ಇಲ್ವಾ? ಅರೆ, ಇಲ್ಲ ಇಲ್ಲ, ಹಾಗೇನಿಲ್ಲ. ಏನಿದ್ರು ಗ್ರಾಮ ಇರುವ ತರ ಸಿಟಿ ಇರೋದಿಲ್ಲ ಅಲ್ವಾ? ಯಾಕಂದ್ರೆ ನಾವಲ್ಲಿ ಆಕಾಶನ ಸರಿಯಾಗಿ ನೋಡ್ಲಿಕ್ಕಾಗಲ್ಲ, ಹೊಗೆ ತುಂಬಿರುತ್ತೆ ಕಂಪೆನಿಯಿಂದ ಹೊರಬರುವ ಹೊಗೆ, ಅದೇ ರೀತಿ ಗಾಡಿಯಿಂದ ಬರುವ ಹೊಗೆ. ಅಲ್ಲಿ ಕುಡಿಯುವ ನೀರನ್ನ ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ, ಆದ್ರೆ ಇಲ್ಲಿ ನಮ್ಮೂರಿನ ಬಾವಿ ನೀರೇ ಕುಡಿಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅದೇನೋ ನಿಜನೇ, ನಮ್ಮ ಗ್ರಾಮಕ್ಕಿಂತ ಸುಂದರವಾದ ಜಾಗ ನನ್ನ ಕಣ್ಣಿಗೆ ಯಾವುದು ಕಾಣಿಸಲ್ಲ. ನನಗೂ ಇವಾಗ ಹಾಗೆ ಅನಿಸ್ತಿದೆ, ನನಗೆ ನಮ್ಮ ಗ್ರಾಮನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ಕಣೋ. ಮಹೇಶ್ ಮತ್ತೆ ಸುರೇಶ್ ಇನ್ನೇನ್ ಮಾತಾಡ್ತಾ ಇರ್ತಾರೆ, ಅಷ್ಟರಲ್ಲಿ ಸುಪ್ರಿಯಾ ಅಲ್ಲಿಗೆ ಬರ್ತಾಳೆ. ನಮಸ್ತೆ ಅಣ್ಣ. ನಮಸ್ಕಾರ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಣ್ಣ, ನೀವ್ ಹೇಗಿದ್ದೀರಾ?
ನಾನ್ ಚೆನ್ನಾಗಿದ್ದೀನಿ. ನಾನು ಇಲ್ಲಿಗೆ ಬಂದ ಮೇಲಿಂದ ಇನ್ನು ತುಂಬಾ ಚೆನ್ನಾಗಿದ್ದೀನಿ. ಸುಪ್ರಿಯಾ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು, ಅದರಲ್ಲಿ ಹೋಮದ ಸಾಮಾನುಗಳಿದ್ವು. ಬ್ಯಾಗ್ ಅಲ್ಲಿ ಏನಿಟ್ಟಿದ್ಯಾ? ಅಣ್ಣ, ನಮ್ಮೂರಲ್ಲಿ ಪ್ರತಿ ವರ್ಷ ಇಂದ್ರದೇವನಿಗಾಗಿ ದೊಡ್ಡ ಹೋಮವನ್ನ ಆಯೋಜನೆ ಮಾಡ್ತಾರೆ. ಈ ಬಾರಿ ಕೂಡ ಆ ಹೋಮ ನಡೀತಿದೆ, ಮತ್ತೆ ಅದರ ದಿನ ಇನ್ನೇನ್ ಹತ್ರ ಬರ್ತಿದೆ. ಈಗ ಅದೇ ತಯಾರಿ ನಡೆಸ್ತಿದ್ದೀನಿ. ಸುಪ್ರಿಯಾ ಹೇಳಿದ ಮಾತನ್ನ ಕೇಳಿ ಮಹೇಶ್ ಯೋಚನೆ ಮಾಡ್ತಾನೆ. ಇಂದ್ರದೇವನಿಗೆ ಪೂಜನ ಯಾಕೆ? ನಿಮ್ಗಂತೂ ಗೊತ್ತೇ ಇದೆಯಲ್ಲ, ನಮ್ಮೂರ ಹೆಸರು ಇಂದ್ರಲೋಕ. ಇಲ್ಲಿ ಇಂದ್ರದೇವತೆಯ ಕೃಪೆ ಬಹಳ ಚೆನ್ನಾಗಿದೆ. ಅವನ ಕೃಪೆಯಿಂದನೇ ಇಲ್ಲಿ ಯಾವಾಗ್ಲೂ ಮಳೆ ಚೆನ್ನಾಗಿ ಆಗೋದು, ಅದರಿಂದ ನೀರಿನ ಸಮಸ್ಯೆ ಯಾವತ್ತೂ ಆಗಲ್ಲ. ಅರೆ, ಇದನ್ನೆಲ್ಲ ಯಾರೋ ಸುಮ್ಮನೆ ಹೇಳಿಟ್ಟಿದ್ದು? ಈ ಕಾಲದಲ್ಲಿ ಬದುಕೊಂಡು ನೀವು ಇದನ್ನೆಲ್ಲ ನಂಬೋದು ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಹಾಗೆಲ್ಲ ಏನು ಇಲ್ಲ ಅಣ್ಣ, ಹಳ್ಳಿಯಲ್ಲಿ ಎಲ್ರೂ ಇದನ್ನ ನಂಬ್ತಾರೆ. ಮತ್ತೆ ಈ ವಿಧಾನ ಇವತ್ತೇ ಅಲ್ಲ, ಎಷ್ಟೋ ವರ್ಷದಿಂದ ನಡ್ಕೊಂಡ್ ಬಂದಿದೆ. ನೀವು ಕೂಡ ಹೋಮಕ್ಕೆ ಬರ್ಲೇಬೇಕು. ಸರಿ ಸರಿ, ಈ ಪೂಜೆ ಎಲ್ಲ ಎಲ್ಲಿ ನಡೆಯುತ್ತೆ? ನಿಮ್ ಹೊಲದಲ್ಲಿ. ಅಲ್ಲಿ ಇಂದ್ರದೇವನ ಚಿಕ್ಕ ದೇವಸ್ಥಾನ ಇದೆ, ಅಲ್ಲೇ ಪ್ರತಿ ವರ್ಷ ಹೋಮ ನಡೆಯೋದು. ಸುರೇಶ್, ಆ ದೇವಸ್ಥಾನ ಎಲ್ಲಿದೆ ಅಂತ ನನಗೆ ತೋರಿಸ್ಲಿಕ್ಕೆ ಆಗುತ್ತಾ? ಹಾ ಖಂಡಿತ, ಬನ್ನಿ ಅನ್ನ ಹೋಗೋಣ. ಸುರೇಶ್ ಅವರ ದೊಡ್ಡಣ್ಣ ಮಹೇಶ್ ನ ಹೊಲದ ಕಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇಂದ್ರದೇವನ ಒಂದು ಚಿಕ್ಕ ದೇವಸ್ಥಾನ ಇತ್ತು. ಹೊಲದ ಹತ್ರ ಬಂದ ಮೇಲೆ ಮಹೇಶ್ ಅದನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಓಹೋ, ಇವರ ಮೂಢನಂಬಿಕೆಗೆ ಕಾರಣ ಈ ದೇವಸ್ಥಾನ ತಾನೆ? ಮಹೇಶ್ ಮುಂದೆ ಬರ್ತಾನೆ, ಮತ್ತೆ ಆ ದೇವಸ್ಥಾನವನ್ನ ಚೆನ್ನಾಗಿ ಕೈಯಲ್ಲಿ ಮುರಿದು ಬಿಡ್ತಾನೆ. ಮಹೇಶ್ ಈ ರೀತಿ ಮಾಡೋದನ್ನ ನೋಡಿ ಸುರೇಶ್ ಭಯ ಪಡ್ತಾನೆ. ಅಣ್ಣ, ಏನ್ ಮಾಡ್ತಿದ್ದೀರಾ? ನಿಮ್ಮ ಎಲ್ಲರ ಮೂಢನಂಬಿಕೆನ ನಾನು ಅಲಿಸ್ತೀನಿ. ನೋಡ್ತಾ ನೋಡ್ತಾನೆ ಒಂದೇ ಕ್ಷಣದಲ್ಲಿ ಮಹೇಶ್ ಆ ದೇವಸ್ಥಾನವನ್ನ ಚೂರ್ ಚೂರ್ ಮಾಡ್ಬಿಡ್ತಾನೆ. ಆಕಾಶದಲ್ಲಿ ಇಂದ್ರದೇವ ನೋಡ್ತಾರೆ ಅವರ ದೇವಸ್ಥಾನವನ್ನ ಚೂರ್ ಮಾಡಿರೋದನ್ನ. ಅವ್ರಿಗೆ ಬಹಳ ಕೋಪ ಬರುತ್ತೆ, ಮತ್ತೆ ಮೋಡಗಳ ಕಡೆ ಕೋಪದಿಂದ ನೋಡ್ತಾರೆ. ಅದಕ್ಕೆ ಆಕಾಶದಲ್ಲಿ ಜೋರಾಗಿ ಮಳೆ ಬರುವ ಸೂಚನೆ ನೀಡುತ್ತೆ. ಇಂದ್ರದೇವನ ಕೋಪದಿಂದ ಮೋಡಗಳು ಜೋರಾಗಿ ಮಳೆ ಸುರಿಸುತ್ತವೆ, ಮತ್ತೆ ಇಂದ್ರಲೋಕ್ ಹಳ್ಳಿಯಲ್ಲಿ ಬಹಳ ಜೋರಾಗಿ ಮಳೆ ಬರುತ್ತೆ. ಅದಕ್ಕೆ ಹಳ್ಳಿಯಲ್ಲಿ ನೀರು ತುಂಬಿ ಹೋಗುತ್ತೆ. ಅರೆ, ಇದೇನು ಸಡನ್ ಇಷ್ಟು ದೊಡ್ಡ ಮಳೆನಾ? ಇದೆಲ್ಲ ಇಂದ್ರದೇವನಿಗೆ ಕೋಪ ಬಂದಿದ್ದರಿಂದ ನಡೀತಿದೆ. ನೀವು ದೇವಸ್ಥಾನ ಹೊಡೆದಾಕಿದ ಸ್ವಲ್ಪ ಸರಿಯಿಲ್ಲಣ. ಅರೆ, ಏನೋ ಮುಟ್ಟಲ್ಲಂತರ ಮಾತಾಡ್ತಿದ್ಯಾ? ಒಂದು ದೇವಸ್ಥಾನ ಹೊಡೆದಾಕಿದ್ರೆ ಇಷ್ಟು ದೊಡ್ಡ ಮಳೆ ಹೇಗೆ ಬರುತ್ತೆ? ಮಳೆ ಇನ್ನೂ ಅಧಿಕ ಆಗ್ತಾನೆ ಇರುತ್ತೆ, ಮತ್ತೆ ಹಳ್ಳಿಯಲ್ಲಿ ನೀರು ಜಾಸ್ತಿ ಆಗ್ಬಿಡತ್ತೆ, ಮತ್ತೆ ಎಲ್ಲ ಕಡೆ ನೀರು ತುಂಬಿ ಹೋಗುತ್ತೆ, ಮನೆಗಳಲ್ಲೂ ಕೂಡ ನೀರು ತುಂಬಿ ಹೋಗುತ್ತೆ. ಸುಪ್ರಿಯಾ ಸುರೇಶ್ ಹತ್ರ ಬರ್ತಾಳೆ. ಅರೆ, ನಮ್ಮೂರಲ್ಲಿ ಇಷ್ಟು ಜೋರ್ ಮಳೆ ಹೇಗ್ ಬಂತು? ಇದಕ್ಕೆ ಇದೆಲ್ಲದಕ್ಕೆ ಕಾರಣ ಮಹೇಶ್ ಅಣ್ಣನೇ. ಅವರೇ ಇಂದ್ರದೇವನ ದೇವಸ್ಥಾನ ಒಡೆದಾಕಿದ್ದು, ಹಾಗೆ ಒಡೆದಾಕಿದ್ರಿಂದ ಮಳೆ ಬರ್ಲಿಕ್ಕೆ ಶುರುವಾಯ್ತು, ಅವರಿಂದನೇ ಇದೆಲ್ಲ ನಡೀತಿದೆ. ಇದಂತೂ ಮಹೇಶ್ ಅಣ್ಣನ ಕೈಯಿಂದ ದೊಡ್ಡ ಪಾಪನೇ ಆಗ್ಬಿಟ್ಟಿದೆ. ನಾವು ಬೇಗ ಏನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಪೂರ್ತಿ ಹಳ್ಳಿನೇ ಮುಳುಗ ಹೋಗ್ಬಿಡುತ್ತೆ, ಮತ್ತೆ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಸುಪ್ರಿಯಾ ಮತ್ತೆ ಸುರೇಶ್ ಆ ಹಳೆ ದೇವಸ್ಥಾನ ಇದ್ದಿದ್ದಂತ ಹೊಲಕ್ಕೆ ಹೋಗ್ತಾರೆ. ಅಲ್ಲಿ ದೇವಸ್ಥಾನ ಇದ್ದಂತ ಜಾಗದಲ್ಲಿ ಇಂದ್ರದೇವನನ್ನ ಇಟ್ಟು ಪ್ರಾರ್ಥನೆ ಮಾಡಕ್ಕೆ ಶುರು ಮಾಡ್ತಾರೆ. ಹೇ ಇಂದ್ರದೇವ, ನಮ್ಮನ್ನ ಕ್ಷಮಿಸ್ಬಿಡು, ಮಹೇಶ್ ಅಣ್ಣ ಮಾಡಿದ ತಪ್ಪಿಗೆ ಇಡೀ ಹಳ್ಳಿ ಅನುಭವಿಸ್ತಾ ಇದೆ. ಇಂದ್ರದೇವ, ನನ್ನ ಅಣ್ಣನಿಗೋಸ್ಕರ ನಾನು ನಿಮ್ಮ ಜೊತೆ ಕ್ಷಮೆ ಕೇಳ್ತೀನಿ. ಅವರು ಚಿಕ್ಕ ವಯಸ್ಸಿಂದ ಹೊರದೇಶದಲ್ಲಿದ್ದವರು, ನಮ್ಮ ಗ್ರಾಮದ ಬಗ್ಗೆ ಅವ್ರಿಗೇನೂ ಗೊತ್ತಿಲ್ಲ. ದಯವಿಟ್ಟು ನೀವು ಅವ್ರನ್ನ ಕ್ಷಮಿಸಿಬಿಡಿ, ನಾನು ನಿಮಗೆ ಪುನಃ ಒಂದು ದೇವಸ್ಥಾನ ಕಟ್ತೀನಿ. ನನಗೆ ಒಬ್ರು ಮೇಸ್ತ್ರಿ ಗೊತ್ತು, ಬೇಗ ಅವ್ರನ್ನ ಕರೆದ್ಬಿಟ್ಟು ಇದೇ ಜಾಗದಲ್ಲಿ ಒಂದು ದೇವಸ್ಥಾನ ಕಟ್ಸ್ಬಿಡೋಣ. ಸುಪ್ರಿಯಾ ಹೋಗಿ ಮೇಸ್ತ್ರಿನ ಕರ್ಕೊಂಡ್ ಬರ್ತಾಳೆ. ಮೇಸ್ತ್ರಿ ಬರ್ತಾನೆ, ಹಳೆ ದೇವಸ್ಥಾನ ಇದ್ದಂತ ಜಾಗದಲ್ಲಿ ಇಟ್ಟಿಗೆಯಿಂದ ಒಂದು ದೇವಸ್ಥಾನ ಕಟ್ಟಕ್ ಶುರು ಮಾಡ್ತಾನೆ. ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಮಳೆ ಕಡಿಮೆ ಆಗ್ತಾ ಬರುತ್ತೆ. ದೇವಸ್ಥಾನ ಆಗೋದನ್ನ ನೋಡಿ ಮಹೇಶ್ ಕೂಡ ಅಲ್ಲಿಗೆ ಬರ್ತಾನೆ. ಅರೆ, ಈ ದೇವಸ್ಥಾನ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಳೆ ನಿಂತ್ಬಿಡ್ತು. ನಾನು ನಿಜವಾಗ್ಲೂ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಇಂದ್ರದೇವನ ಅವಮಾನ ಮಾಡಿ ತುಂಬ ದೊಡ್ಡ ಪಾಪನ ಮಾಡಿಬಿಟ್ಟೆ. ಇನ್ಮೇಲೆ ನಾನೇ ಈ ಪಾಪಕ್ಕೆ ಪರಿಷ್ಕಾರ ಮಾಡ್ಕೊಳ್ತೀನಿ. ದೇವಸ್ಥಾನ ಕಟ್ಟಿದಾದ್ಮೇಲೆ ಮಹೇಶ್ ಅವನ ಕೈಯಿಂದಾನೇ ಇಂದ್ರದೇವನನ್ನ ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ, ಮತ್ತೆ ಕೈ ಮುಗಿದು ಇಂದ್ರದೇವನಿಗೆ ನಮನ ಸಲ್ಲಿಸ್ತಾನೆ. ಇಂದ್ರದೇವ, ನಾನು ಮಾಡಿದ ದೊಡ್ಡ ತಪ್ಪೇ,
ನನ್ನ ಕ್ಷಮಿಸಿಬಿಡಿ, ನನ್ನ ಈ ಗ್ರಾಮನ ಈ ಮಲೆಯಿಂದ ಕಾಪಾಡಿ. ಇಂದ್ರದೇವರು ಮಹೇಶ್ ಆ ದೇವರನ್ನ ದೇವಸ್ಥಾನದೊಳಗಡೆ ಇಡೋದನ್ನ ನೋಡ್ತಾರೆ. ಅದರಿಂದ ಅವರು ಪ್ರಸನ್ನರಾಗ್ತಾರೆ ಮತ್ತೆ ಅವರ ಶಕ್ತಿಯಿಂದ ಮಳೆನ ನಿಲ್ಲಿಸ್ಬಿಡ್ತಾರೆ. ಮಳೆ ನಿಂತ ಕೆಲವೇ ಕ್ಷಣಗಳಲ್ಲಿ ಪ್ರವಾಹದ ನೀರು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ಬಿಡತ್ತೆ ಮತ್ತೆ ಇಂದ್ರಲೋಕ ಹಳ್ಳಿ ಮೊದಲಿನ ಹಾಗೆ ಆಗುತ್ತೆ. ಮಹೇಶ್ ಜೋರ್ ಜೋರಾಗಿ ಇಂದ್ರದೇವನಿಗೆ ಜೈಕಾರ ಹಾಕ್ತಾನೆ. ಇಂದ್ರದೇವನಿಗೆ ನಮನ, ನಮ್ಮ ಇಂದ್ರದೇವನಿಗೆ ನಮನ. ಮಹೇಶ್ ಮತ್ತೆ ಇಡೀ ಹಳ್ಳಿಯವರು ಸೇರ್ಕೊಂಡು ಹೋಮನ ಆಯೋಜಿಸ್ತಾರೆ.